ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ ಪ್ರಾರ್ಥನೆಯೊಂದಿಗೆ ಇಂದಿನ ಶ್ಲೋಕ ಪದವಿಚ್ಛೇದನೆ ಹಾಗೂ ವಿವರಣೆಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः ಶ್ರೀ ಗುರುಭ್ಯೋ ನಮಃ ಇಂದು ಶ್ಲೋಕ ಏಳನ್ನು ಪಠನೆ ಮಾಡ್ತಾ ಇದ್ದೇನೆ ಛಾಯಾಹಂಕಾರರೈಕ್ಯ ತಪ್ತಯ ಪಿಂಡವನ್ಮತಾತ್ಮ್ಯಾತ್ ದೇಹ್ಚೇತನ ತಾಮಗಾತ್ ಪದವಿಚ್ಛೇದನೆಯನ್ನು ನೋಡೋಣ ಛಾಯಾಹಂಕಾರ ಯೋಹೋ ಚೈತನ್ಯದ ತೋರಿಕೆ ಮತ್ತು ಅಹಂಕಾರ ಇವುಗಳ ಐಕ್ಯಂ ಏಕತೆಯು ಅಥವಾ ಒಂದಾಗಿರುವಿಕೆಯು ತಪ್ತಾಯ ಪಿಂಡವತ್ ಕಾದ ಕಬ್ಬಿಣ ಕಬ್ಬಿಣದ ಗುಂಡಿನಂತೆ ಮತಂ ಪರಿಗಣಿಸಲ್ಪಟ್ಟಿದೆ ತದಹಂಕಾರ ತಾದಾತ್ಮ್ಯಾತ್ ಅಂತಹ ಅಹಂಕಾರದೊಡನೆ ಒಂದಾಗಿರುವುದರಿಂದ ದೇಹ ಶರೀರವೂ ಚೇತನತಾಂ ಚೈತನ್ಯವನ್ನು ಆಗಾತ್ ಹೊಂದಿದೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದರೆ ಇಲ್ಲಿ ನಮ್ಮ ಚೈತನ್ಯ ದ ಅಂದರೆ ಚಿದಾಭಾಸ ಅಂದರೆ ಚೈತನ್ಯದಿಂದ ರಿಫ್ಲೆಕ್ಟ್ ಚೈತನ್ಯದಿಂದ ಪ್ರತಿಫಲನ ಆಗ್ತಾ ಇರುವಂತಹದ್ದು ನಮ್ಮ ಜಡವಾದ ದೇಹದ ಮೇಲೆ ಬಿದ್ದಾಗ ಆ ದೇ ಆ ಅಹಂಕಾರ ಆ ನಮ್ಮ ದೇ ಆ ಚೈತನ್ಯ ಅಹಂಕಾರ ಜೊತೆ ಸೇರಿಕೊಂಡು ಈ ದೇಹ ನನ್ನದು ನಾನು ಮಾಡ್ತಾಯಿದ್ದೇನೆ ಈ ದೇಹಕ್ಕೇನಾದರೂ ಆದರೆ ನನಗೇ ಆಗಿದೆ ಆ ನಾನು ಅನ್ನೋದನ್ನು ನಮಗೆ ಸ್ಪಷ್ಟತೆ ಇಲ್ಲದ ಹಾಗೆ ಆಗೋಗಿದೆ ಇಲ್ಲಿ ಈ ವಿವರಣೆಯನ್ನು ನೋಡಿದಾಗ ಈ ಶ್ಲೋಕದ ವಿವರಣೆಯನ್ನು ನೋಡಿದಾಗ ಕಾದ ಕಬ್ಬಿಣದ ಗುಂಡಿನಲ್ಲಿ ಬೆಂಕಿಯ ಧರ್ಮವಾದ ಏನಂತ ಹೇಳ್ ಏನು ಹೇಳ್ತಾರೆ ಅಂದರೆ ಈ ಬೆಂಕಿಯ ಧರ್ಮ ಏನಪ್ಪ ಸುಡೋದು ಬೆಂಕಿಯ ಧರ್ಮ ಈ ಕಬ್ಬಿಣದ ಒಂದು ಬಾಲ್ ಒಂದು ಚೆಂಡನ್ನು ನಾವು ಆ ಬೆಂಕಿಯಲ್ಲಿ ಹಾಕಿದಾಗ ಅದು ಆ ಕಾದ ಆ ಬೆಂಕಿಯ ಕಾವಿನಿಂದ ಅಲ್ಲಿ ನಮಗೆ ಬೆಂಕಿಯ ಉಂಡೆ ಇದ್ದ ಹಾಗೆ ಕಾಣುತ್ತೆ ಅಂದರೆ ಆ ಬೆಂಕಿ ಕೂಡ ಆ ಕಬ್ಬಿಣ ಕೂಡ ಬೆಂಕಿಯ ಉಂಡೆ ಹಾಗೆ ಕಾಣುತ್ತೆ ಅದೇ ರೀತಿ ಆ ಚೈತನ್ಯ ಚಿದಾಭಾಸ ಅಹಂಕಾರದ ಜೊತೆ ಸೇರಿಕೊಂಡು ಅಹಂಕಾರ ಅನ್ ಅನ್ನೋದು ನಮ್ಮ ಈ ಜಡವಾದ ದೇಹದಲ್ಲಿ ಅಹಂಕಾರದ ಜೊತೆ ಸೇರಿಕೊಂಡು ಈ ಅದಕ್ಕೇನ ಅದನ್ನು ಆ ಚೈ ನಾ ಅದು ಶುದ್ಧ ಚೈತನ್ಯ ಅನ್ನೋದನ್ನು ಹೋಗಿ ಹೇಗೆ ಈ ಬೆಂಕಿಯ ಧರ್ಮ ಸುಡೋದು ಆ ಸುಡುವ ಧರ್ಮ ಅದು ಸಹಜವಾದ ಧರ್ಮ ಅದೇ ರೀತಿ ಈ ಚೈತನ್ಯಕ್ಕೆ ಸಹಜವಾದದ್ದನ್ನು ಶುದ್ಧ ಚೈತನ್ಯ ಅದು ಸಾಕ್ಷಿ ಭಾ ಸಾಕ್ಷಿ ಸಾಕ್ಷಿ ಅಂತ ಹೇಳ್ತಾರೆ ಅದರ ಧರ್ಮಗಳು ಅದರ ಗುಣಗಳು ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅದರದ ಗುಣ ಲಕ್ಷಣಗಳು ನಮಗೆ ಇನ್ನೊಂದು ಶ್ಲೋಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅದಕ್ಕೆ ಬದಲಾವಣೆ ಇಲ್ಲ ಅಂತ ನಾವು ನೋಡಿದ್ದೇವೆ ಹಾಗೆ ಅದರ ಗುಣಗಳನ್ನು ಅದು ಹೋಗಿ ಅದು ಇದರ ಜೊತೆ ಸೇರಿಕೊಂಡು ಈ ಶರೀರವೂ ಕೂಡ ಆ ಶರೀರವೇ ಬದಲಾವಣೆ ಶರೀರಕ್ಕೇನಾದರೂ ಬದಲಾವಣೆ ಆದಾಗ ಅದು ಅದಕ್ಕೂ ಬದಲಾವಣೆ ಆದಂಗೆ ಕಾಣುತ್ತೆ ಹೇಗೆ ಬೆಂಕಿಯಲ್ಲಿ ಬಿದ್ದ ಗುಂಡು ಏನಿರ ಕಬ್ಬಿಣದ ಗುಂಡು ಬೆಂಕಿಯ ರೂಪ ತಾಳುತ್ತೋ ಹಾಗೆ ಈ ಚಿದಾಭಾಸ ಮನಸ್ಸಿನ ರೂಪವನ್ನೇ ತೆಗೆದುಕೊಳ್ಳುತ್ತೆ ಉದಾಹರಣೆಗೆ ಒಂದು ಮಡಿಕೆ ನೀರು ಮ ಹೇಗೆ ಮಡಿಕೆಯಲ್ಲಿರುವ ನೀರು ಮಡಿಕೆಯ ರೂಪವನ್ನು ತೆಗೆದು ತೆಗೆದುಕೊಳ್ಳುತ್ತೆ ಅದು ಆ ಮಾಡಿಕೆಯ ಸಹಜ ಸಂಬಂಧ ಹಾಗೆ ಜೀವ ಮತ್ತು ದೇಹದ ಸಂಬಂಧ ಎಂಥ ಸಂಬಂಧ ಅಂತಂದಾಗ ಅದು ಕರ್ಮದಿಂದ ಹುಟ್ಟಿದ ಸಂಬಂಧ ಅಂದರೆ ಮನಸ್ಸಿಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇರುತ್ತೆ ಆ ಆ ಆಸೆಯಿಂದ ಆ ದೇಹಕ್ಕೆ ಬಂದು ಸೇರಿಕೊಂಡಿರುತ್ತೆ ಸೊ ಎಲ್ಲಿವರೆಗೂ ಆ ಪ್ರಾರಬ್ಧ ಕರ್ಮ ಇರುತ್ತೋ ಅಲ್ಲಿವರೆಗೂ ಆ ಮನಸ್ಸು ಮತ್ತು ದೇಹವನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಇದನ್ನೇ ಅಜ್ಞಾನ ಅಂತ ಕರೀತಾರೆ ಜೀವದ ಗುಣಗಳನ್ನು ಆ ಜೀವಕ್ಕೆ ಏನೇನು ಗುಣ ಇರುತ್ತೆ ಅದನ್ನು ಸಾಕ್ಷಿಯ ಮೇಲೆ ಆರೋಪ ಮಾಡೋದು ಇದಕ್ಕೆ ಅಜ್ಞಾನ ಅಂತ ಕರೀತಾರೆ ಅಂದರೆ ಆ ಜೀವಕ್ಕೆ ದುಃಖ ಆಗ್ತಾ ಇದ್ದರೆ ಅಯ್ಯೋ ನಾನು ದುಃಖಿ ನನಗೆ ಎಷ್ಟು ಕಷ್ಟ ಇದೆ ನನಗೇ ಯಾಕೆ ಈ ಥರ ಆಗ್ತಾಯಿದೆ ಆ ನಾನು ನಾನು ನನಗೆ ನಾನು ಅನ್ನೋದು ಸಾಕ್ಷಿ ಶುದ್ಧ ಚೈತನ್ಯ ಅದಕ್ಕೆ ಯಾವುದೇ ಬಂಧ ಇಲ್ಲ ಯಾವುದೇ ದುಃಖ ಇಲ್ಲ ಆದರೆ ಈ ಜೀವ ಸಾಕ್ಷಿಯ ಮೇಲೆ ಎಲ್ಲ ಆರೋಪ ಮಾಡ್ತಾ ಇರುತ್ತೆ ಅಜ್ಞಾನದಿಂದ ಇಂತಹ ದೃಗ್ ದೃಶ್ಯದಲ್ಲಿ ವಿವೇಕದಲ್ಲಿರುವಂತಹ ಈ ಶ್ಲೋಕಗಳನ್ನು ಪಠಣೆ ಮಾಡಿ ಪದವಿಚ್ಛೇದನೆ ಮಾಡಿ ಅರ್ಥದ ವಿವರಣೆಯನ್ನು ಸರಿಯಾಗಿ ತಿಳ್ಕೊಂಡಾಗ ಸಾಕ್ಷಿ ಮತ್ತು ಈ ಜೀವ ಅಂದರೆ ಸಾಕ್ಷಿ ಅಂದರೆ ಚೈತನ್ಯ ಚೇತನ ಮತ್ತು ಈ ಜೀವ ಅಂದರೆ ಅಹಂಕಾರ ಅಂತಃಕರಣ ಅಂತ ಏನು ಹೇಳ್ತೇವೆ ಅಥವಾ ಮನಸ್ಸು ಇದು ಜಡ ಚೈತನ್ಯ ಹಾಗೂ ಈ ಜಡಕ್ಕೆ ಏನು ಸಂಬಂಧ ಅಂತ ನಾವು ವಿವರವಾಗಿ ಎಳೆ ಎಳೆಯಾಗಿ ಬಿಡಿಸಿ ತಿಳ್ಕೊಂಡಾಗ ಇದು ಆ್ಯಕ್ಚುಲಿ ಏನು ಸಂಬಂಧ ಇರಬಾರ್ದು ಏನೂ ಸಂಬಂಧ ಇಲ್ಲ ಆದರೆ ಅಜ್ಞಾನದಿಂದ ಈ ಸಂಬಂಧ ಹುಟ್ಟುತ್ತೆ ಯಾ ಏನು ಎಂತಹ ಅಜ್ಞಾನ ನಾನು ಅನ್ನುವ ಅಜ್ಞಾನ ಈ ಅಜ್ಞಾನದಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಒಂದೇ ಒಂದು ದಾರಿ ಅದನ್ನು ಅದು ನಾನು ಯಾರು ಅಂತ ತಿಳ್ಕೋಬೇಕು ಜೀವತ್ವವಾದ ಸಾಕ್ಷಿಯ ಮೇಲೆ ಆರೋಪ ಮಾಡಿದಾಗ ನಮಗೆ ಹೆದರಿಕೆ ಉಂಟಾಗತ್ತೆ ಈ ಹೆದರಿಕೆ ಇವಾಗ ನಮಗೆ ಈ ಹೆದರಿಕೆಯಲ್ಲೇ ನಾವು ಜೀವನ ಮಾಡ್ತಾ ಇರ್ತೇವೆ ಒಂದು ಉದಾಹರಣೆ ತೊಗೊಂಡಾಗ ಈಗ ಒಬ್ಬ ತಾಯಿ ನಾನು ತಾಯಿಯಾಗಿರೋದ್ರಿಂದ ನಾನು ನನ್ನ ಮಗು ಬರ್ತಾನೆ ಸ್ಕೂಲಿಂದ ಸ್ಕೂಲ್ ಶಾಲೆಯಿಂದ ಮಗು ಬರ್ತಾನೆ ಅವನಿಗೆ ನಾನು ರುಚಿ ರುಚಿಯಾದ ಅಡುಗೆ ಅಥವಾ ಏನೋ ಒಂದು ತಿಂಡಿ ಮಾಡಿಕೊಡ್ಬೇಕು ಇಲ್ಲ ಅಂದರೆ ಅವನ ಆರೋಗ್ಯ ಕೆಟ್ಟೋಗುತ್ತೆ ಈ ಹೆದರಿಕೆ ಈ ಹೆದರಿಕೆಯಿಂದ ನಾನು ತಾಯಿ ಅನ್ನುವ ಅಂತ ಗುರ್ತಿಸ್ಕೋತೇನೆ ಹೊರತೆವು ನಾನು ನಿಜವಾದ ಶುದ್ಧ ನಾನು ಚೈತನ್ಯ ಇಲ್ಲಿ ನಡೀತಾ ಇರೋದೆಲ್ಲ ನಾಟಕ ಈ ನಾನು ಇಲ್ಲಿ ಏನಕ್ಕೆ ಬಂದಿದ್ದೇನೆ ಏನು ನನ್ನ ಜೀವನದ ಉದ್ದೇಶ ಅಂತ ತಿಳಿದಿರ ಈ ದೇಹದೊಳಗೆ ಸೇರಿಕೊಂಡು ಈ ಜೀವಿ ಜೀವಿಗಳ ಈ ಈ ದೇಹದ ದೇಹನೇ ನಾನು ಅಂತ ತಿಳ್ಕೊಂಡು ಇವನು ನನ್ನ ಮಗು ಇಂಥ ಹೀಗೆ ಒಂದೊಂದನ್ನು ನಾನು ಗುರ್ತಿಸ್ಕೋತಾ ನನ್ನ ಅಜ್ಞಾನದಿಂದ ಆ ನಿಜವಾದ ನಾನು ಆ ಸಾಕ್ಷಿ ಅನ್ನ ನಾನು ಮರಿತಾ ಇರ್ತೇನೆ ಇದೇ ಮನುಷ್ಯನಿಗಿರುವ ಅಜ್ಞಾನ ಅಜ್ಞಾನದಿಂದ ಏನಾಗುತ್ತೆ ಬಂಧನ ಆಗುತ್ತೆ ಸಂಸಾರ ಬಂಧನದಲ್ಲಿ ಸಿಕ್ಕಾಕೋತೇವೆ ಪುನರಪಿ ಜನನ ಪುನರಪಿ ಮರಣ ಆಗ ಈ ಹೆದರಿಕೆ ಬರುತ್ತೆ ಹೆದರಿಕೆಯಿಂದ ಸಾವಿರಾರು ಕಾಯಿಲೆಗಳು ಬರುತ್ತೆ ಅಯ್ಯೋ ನನ್ನ ಮಗನ ಕೊಟ್ಟೆ ಅಯ್ಯೋ ನನ್ನ ಮಗ ನಾನಿಲ್ಲ ಅಂದರೆ ಹೇಗೆ ನನ್ನ ಮಗನ ಯಾರು ನೋಡ್ಕೋತಾರೆ ಹಾಗೆ ಅಂದರೆ ಒಂದು ಹೆದ ಧೈರ್ಯದಿಂದ ಧೈರ್ಯ ಯಾಕೆ ಬರದ ಬರೋದಿಲ್ಲ ಅಂದರೆ ನಮಗೆ ಅಜ್ಞಾನದಿಂದ ಯಾವಾಗ ಜ್ಞಾನ ಬರುತ್ತೋ ಆಗ ನಮಗೆ ಆ ಅನ್ನೆಸೆಸಟಿ ಅನ್ನೆಸೆಸರಿ ಫಿಯರ್ ಇರೋದಿಲ್ಲ ಹೆದರಿಕೆ ಇರೋದಿಲ್ಲ ಹೌದು ನನ್ನ ಕೆಲಸ ನನ್ನ ಪಾತ್ರ ಏನು ತಾಯಿಯ ಪಾತ್ರ ತಾಯಿಯ ಪಾತ್ರವನ್ನು ನಾನು ನಿರ್ವಹಿಸ್ತೇನೆ ನಾನು ಈ ದೇಹ ಈ ದೇಹಕ್ಕೆ ಬಂದಿರುವಂತಹ ಶುದ್ಧ ಚೈತನ್ಯ ನಾನು ನಾನು ಇಲ್ಲಿ ತಾಯಿಯ ಪಾತ್ರ ನಿರ್ವಹಿಸ್ತೇನೆ ಹೆಂಡತಿಯ ಪಾತ್ರ ನಿರ್ವಹಿಸ್ತೇನೆ ಮಗಳ ಪಾತ್ರ ನಿರ್ವಹಿಸ್ತೇನೆ ಅಂತ ನನ್ನ ಶುದ್ಧ ನಾನುವಿನ ಬಗ್ಗೆ ಅರಿವಿದ್ದಾಗ ಎಲ್ಲ ಪಾತ್ರಗಳನ್ನು ನಾವು ಸರಿಯಾಗಿ ನಿರ್ವಹಿಸಿಕೊಂಡು ಯಾವುದೇ ರೀತಿಯ ಆತಂಕ ಹೆದರಿಕೆ ಇಲ್ಲದೆ ನಿಜವಾದ ಚೈತನ್ಯವನ್ನು ಗುರುತಿಸಿ ಆ ಅಜ್ಞ ಅಜ್ಞಾನವನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇಂತಹ ದೃದ್ದೃಶ್ಯ ವಿವೇಕದ ಶ್ಲೋಕವನ್ನು ಪಠಣೆ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಶ್ಲೋಕದ ವಿವರಣೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು